ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯ ಗೌಪ್ಯ ಸಭೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪ ನಿವಾಸದಲ್ಲಿ ರಾಜಕೀಯ ಗರಿಗೆದರಿದೆ. ಯಡಿಯೂರಪ್ಪ ನಿವಾಸಕ್ಕೆ ಶಾಸಕ ಗೋವಿಂದ ಕಾರಜೋಳ ಕೂಡ ಆಗಮಿಸಿದ್ದಾರೆ. ಶಾಸಕ ವೀರಣ್ಣ ಚರಂತಿಮಠ್ ಕೂಡ ಯಡಿಯೂರಪ್ಪ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ರೆಸಾರ್ಟ್ ರಾಜಕೀಯ ಇರಬಹುದು, ಕೌಂಟರ್ ಆಪರೇಷನ್ ಬಗ್ಗೆ ಚರ್ಚೆಯಾಗುವ ಎಲ್ಲ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಒಂದ್ ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯ ಗೌಪ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ರಾಜಕೀಯ ಮತ್ತಷ್ಟು ಗರಿಗೆದರ್ತಾ ಇದೆ. ಯಡಿಯೂರಪ್ಪ ನಿವಾಸಕ್ಕೆ ಈಗಾಗಲೇ ಶಾಸಕ ಗೋವಿಂದ ಕಾರಜೋಳ ಆಗಮಿಸಿದ್ದಾರೆ, ಶಾಸಕ ವೀರಣ್ಣ ಚರಂತಿಮಠ್ ಕೂಡ ಯಡಿಯೂರಪ್ಪ ನಿವಾಸಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ, ಈ ಸಭೆಯಲ್ಲಿ ರೆಸಾರ್ಟ್ ರಾಜಕೀಯ ಇರಬಹುದು, ನಮ್ಮ ಶಾಸಕರನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು, ಕೌಂಟರ್ ಆಪರೇಷನ್ ಮಾಡಿದ್ರೆ ನಾವು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಮನೆಯಲ್ಲೂ ಕೂಡ ರಾಜಕೀಯ ಸಭೆ ನಡೀತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಈಗ ಯಡಿಯೂರಪ್ಪ ನಿವಾಸದಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ ಈಗ ಸದ್ಯಕ್ಕೆ ಯಾರೆಲ್ಲ ಶಾಸಕರು ಆಗಮಿಸಿದ್ದಾರೆ, ಏನೆಲ್ಲ ಚರ್ಚೆ ನಡೀತಾ ಇದೆ? ಇವತ್ತು ಬಿಜೆಪಿಗೆ ಒಂದ್ ರೀತಿ ಅಂತಿಮ ಘಟ್ಟ ಅಥವಾ ಫೈನಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸೊ ಇವತ್ತಿನಿಂದ ಬಿಜೆಪಿಯ ಅಸಲಿ ಆಟ ಶುರುವಾಗಲಿದೆ. ಸೊ ಈ ಕಾರಣಕ್ಕಾಗಿ ಬಿಜೆಪಿಯ ಬಹುತೇಕ ಶಾಸಕರಿಗೆ ಏನು ಯಡಿಯೂರಪ್ಪನವರು ಸೂಚನೆ ನೀಡಿದ್ರು, ಅದೇ ಪ್ರಕಾರವಾಗಿ ಬಹುತೇಕ ಎಲ್ಲ ಶಾಸಕರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕರು ಯಡಿಯೂರಪ್ಪನವ್ರ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಗೋವಿಂದ ಕಾರಜೋಳ, ಚರಂತಿ ಮತ್ತು ಅಶ್ವಥ್ ನಾರಾಯಣ ಸೇರಿದಂತಹ ಹಲವು ಶಾಸಕರು ಯಡಿಯೂರಪ್ಪ ನಿವಾಸಕ್ಕೆ ಆಗಮಿಸ್ತಿದ್ದಾರೆ. ಆ ಮೂಲಕ ಯಡಿಯೂರಪ್ಪನವರ ಜೊತೆನಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಪ್ರಸ್ತುತ ರಾಜಕೀಯ ಪರಿಸ್ಥಿತಿ, ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಶಾಸಕರು ಅಥವಾ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಿದ್ದಾದ್ರೆ ಬಿಜೆಪಿ ಅಧಿಕಾರ ಕಾಂಗ್ರೆಸ್ಗೆ ಬೇಕಾದಂತ ರಣತಂತ್ರ ಹೇಗೆ ಮಾಡಬೇಕು, ಜೊತೆಗೆ ನಮ್ಮ ಶಾಸಕರನ್ನ ಹಿಡಿದಿಡಬೇಕಾದಂತ ಸಂದರ್ಭದಲ್ಲಿ ಸೊ ರೆಸಾರ್ಟ್ ರಾಜಕೀಯ ಕೂಡ ಈಗ ಮತ್ತೆ ಅನಿವಾರ್ಯ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ಮಾಡುವಂತದ್ದು ಅನ್ನೋ ಸಂಪ್ರದಾಯಕ್ಕೆ ಶಾಸಕರ ಜೊತೆಗೆ ಹೆಚ್ಚಿನ ಸಮಾಲೋಚನೆಯನ್ನು ಮಾಡುತ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಂಜೆ ಹೊತ್ತಿಗೆ ಎಲ್ಲ ಶಾಸಕರು ಕೂಡ ಯಡಿಯೂರಪ್ಪನನ್ನ ಭೇಟಿ ಮಾಡ್ತಾರೆ. ಸೊ ಬೆಂಗಳೂರಿಗೆ ಬಂದಂತ ಎಲ್ಲ ಶಾಸಕರ ಜೊತೆನಲ್ಲಿ ಸಮಾಲೋಚನೆ ಮಾಡಿಸಿದ ಬಳಿಕ ರೆಸಾರ್ಟ್ ರಾಜಕೀಯ ಮಾಡ್ಬೇಕಾ ಬೇಡವಾ, ಒಂದು ವೇಳೆ ಕಾಂಗ್ರೆಸ್ ಶಾಸಕರು ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡದೆ ಹೋದ್ರೆ ಮುಂದೇನು ಅನ್ನುವಂತಹ ವಿಚಾರ ಕೂಡ ಇವತ್ತು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಶಮೀರ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.